ಆರೋಗ್ಯಕ್ಕಾಗಿ ಯೋಗ ದಿಕ್ಕು ಸಂಬಂಧಿತ ಚಲನೆ ನೀವು ಸಮತಟ್ಟು ಮಲಗಿ ನಿದ್ದೆ ಮಾಡುವಾಗ ಕೀಲುಗಳಲ್ಲಿನ ರಸಗಳು ಗಟ್ಟಿಗೊಳ್ಳುವುದು ಸಾಮಾನ್ಯ ನೀವು ಎದ್ದಾಗ ಕೀಲುಗಳು ಸಲೀಸಾಗಿ ಆಡುವುದನ್ನು ದೇಹವು ಬಯಸುತ್ತದೆ ಇದು ನಡೆಯಲು ದಿಕ್ಕು ಸಂಬಂಧಿ ಅಭ್ಯಾಸಗಳು ಸರಳ ಉಪಾಯ ಇದರಿಂದ ಸ್ನಾಯುಗಳಿಗೂ ಹಾನಿಯಿಲ್ಲದ ವ್ಯಾಯಾಮವಾಗುವುದು ಕೀಲುಗಳಲ್ಲಿ ಶಕ್ತಿ ಸಂಚಯದ ಗ್ರಂಥಿಗಳನ್ನು ಪ್ರಚೋದಿಸುವುದರಿಂದ ವ್ಯವಸ್ಥೆಯಲ್ಲಿನ ಎಲ್ಲವೂ ಕಾರ್ಯಪ್ರವೃತ್ತವಾಗುತ್ತವೆ ಈಗ ಉಪಯೋಗದ ಮೊದಲ ಭಾಗವನ್ನು ಕಲಿಯೋಣ ಇದು ಕೈಗಳ ದಿಕ್ಕು ಚಲನೆ ನಾವು ಈ ಅಭ್ಯಾಸಗಳನ್ನು ನಾಲ್ಕೋ ದಿಕ್ಕುಗಳಲ್ಲಿ ಮಾಡ್ತೇವೆ ಇದನ್ನು ಮಾಡಿ ತೋರಿಸ್ತಾರೆ ದಯವಿಟ್ಟು ಗಮನಿಸಿ ನೀವಿದನ್ನು ಹೇಗೆ ಮಾಡಬೇಕಂದ್ರೆ ನಿಮ್ಮ ಪಾದಗಳನ್ನು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ ಕಣ್ಣುಗಳು ಮುಚ್ಚಿರ್ಲಿ ನೀವು ಉಸಿರನ್ನು ಎಳೆದುಕೊಳ್ಳುವಾಗ ನಿಮ್ಮ ಕೈಗಳನ್ನು ನಿಮ್ಮ ಭುಜಗಳ ಮುಂದೆ ತನ್ನಿ ಇದು ಆರಂಭ ಭಂಗಿ ಮೊದಲನೆಯ ದಿಕ್ಕು ಪಕ್ಕಕ್ಕೆ ನೀವು ಉಸಿರನ್ನು ಬಿಡುವಾಗ ಕೈಗಳನ್ನು ಪಕ್ಕಕ್ಕೆ ನಿಧಾನವಾಗಿ ಚಾಚಬೇಕು ಕೈಗಳನ್ನು ಚಾಚುವಾಗ ಮಣಿಕಟ್ಟುಗಳನ್ನು ಅಥವಾ ಅನ್ನು ಹೊರಮುಖವಾಗಿ ಚಕ್ರಾಕಾರವಾಗಿ ತಿರುಗಿಸಿ ಒಮ್ಮೆ ನಿಮ್ಮ ಕೈಗಳು ಪೂರ್ತಿಯಾಗಿ ಚಾಚಿದ ನಂತರ ಉಸಿರನ್ನು ಎಳೆದುಕೊಳ್ತಾ ಕೈಗಳನ್ನು ಒಳಕ್ಕೆ ತನ್ನಿ ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗ್ಬೇಕು ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಿ ಇದು ಕೇವಲ ರಿಸ್ಟ್ಗಳನ್ನು ತಿರುಗಿಸುವುದು ಮಾತ್ರವಲ್ಲ ಜೊತೆಗೆ ಕೈಗಳನ್ನೂ ಕೂಡ ತೆರೆದು ಮುಚ್ಚಬೇಕು ಎಲ್ಲ ಮಾಂಸಖಂಡಗಳೂ ಬಿಗಿಯಾಗಿರ್ಬೇಕು ಏನನ್ನೋ ಒತ್ತುತ್ತಿರುವಂತೆ ಸ್ಕ್ರೂಡ್ರೈವರ್ ತಿರುಗಿಸಿದ ಹಾಗೆ ನಿಮ್ಮ ತೋಳುಗಳಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸೃಷ್ಟಿ ಮಾಡಬೇಕು ಶರೀರದ ಬೇರೆಲ್ಲೂ ಒತ್ತಡ ಇರಬಾರದು ಉಸಿರನ್ನು ಬಿಡುತ್ತಲೇ ನಿಮ್ಮ ಕೈಗಳನ್ನು ಹೊರಚಾಚಬೇಕು ಈಗ ರಿಸ್ಟ್ಗಳು ಹೊರಮುಖವಾಗಿ ತಿರುಗ್ತಿರಬೇಕು ಉಸಿರೆಳೆದುಕೊಳ್ಳುತ್ತಲೇ ನಿಮ್ಮ ಕೈಗಳನ್ನು ಒಳಗೆ ತನ್ನಿ ಈಗ ರಿಸ್ಟ್ಗಳು ಒಳಗೆ ತಿರುಗ್ತಿರಬೇಕು ಈಗ ನಾವು ಮೂರು ಸುತ್ತುಗಳನ್ನು ಒಟ್ಟಿಗೆ ಮಾಡೋಣ ದಯವಿಟ್ಟು ನಿಲ್ಲಿ ನಿಮಗೆ ಸಾಕಾಗುವಷ್ಟು ಜಾಗ ಇರುವಂತೆ ನೋಡಿಕೊಳ್ಳಿ ನಿಮ್ಮ ಪಾದಗಳನ್ನು ಸಮಾನಾಂತರವಾಗಿ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ ಕಣ್ಣುಗಳು ಮುಚ್ಚಿರ್ಲಿ ನೀವು ಉಸಿರನ್ನು ಎಳೆದುಕೊಳ್ತಾ ಕೈಗಳನ್ನು ಭುಜಗಳ ಎದಿರು ತನ್ನಿ ಇದು ಆರಂಭಭಂಗಿ ನೀವು ಉಸಿರನ್ನು ಬಿಡುವಾಗ ಕೈಗಳನ್ನು ಪಕ್ಕಕ್ಕೆ ನಿಧಾನವಾಗಿ ಚಾಚಿ ಕೈಗಳನ್ನು ಚಾಚುವಾಗ ರಿಸ್ಟ್ಗಳನ್ನು ಹೊರಮುಖವಾಗಿ ತಿರುಗಿಸಬೇಕು ಒಮ್ಮೆ ನಿಮ್ಮ ಕೈಗಳು ಪೂರ್ತಿಯಾಗಿ ಚಾಚಿದ ನಂತರ ಉಸಿರೆಳೆಯುತ್ತ ಒಳಕ್ಕೆ ತನ್ನಿ ಕೈಗಳನ್ನು ಒಳಕ್ಕೆ ತರುವಾಗ ನಿಮ್ಮ ರಿಸ್ಟ್ಗಳನ್ನು ಒಳಮುಖವಾಗಿ ತಿರುಗಿಸಿ ಇದು ಒಂದು ಸುತ್ತು ಇದನ್ನು ಇನ್ನೆರಡು ಬಾರಿ ಮಾಡೋಣ ಎರಡನೆಯ ಸುತ್ತು ಇದು ಕೇವಲ ರಿಸ್ಟ್ಗಳನ್ನು ತಿರುಗಿಸುವುದು ಮಾತ್ರವಲ್ಲ ಜೊತೆಗೆ ಕೈಗಳನ್ನು ಕೂಡ ತೆರೆದು ಮುಚ್ಚಬೇಕು ನಿಮ್ಮ ತೋಳುಗಳಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸೃಷ್ಟಿ ಮಾಡಿ ಶರೀರದ ಬೇರೆಲ್ಲೂ ಒತ್ತಡ ಇರಬಾರದು ಮೂರನೆಯ ಸುತ್ತು ನಿಮ್ಮ ತೋಳುಗಳು ಹೊರಕ್ಕೆ ಚಾಚುವಾಗ ಉಸಿರನ್ನು ಬಿಡುತ್ತಾ ರಿಸ್ಟನ್ನು ಹೊರಮುಖವಾಗಿ ತಿರುಗಿಸ್ಬೇಕು ನಿಮ್ಮ ತೋಳುಗಳು ಒಳಕ್ಕೆ ಮಡಚುವಾಗ ಉಸಿರನ್ನು ಎಳೆಯುತ್ತಾ ರಿಸ್ಟನ್ನು ಒಳಮುಖವಾಗಿ ತಿರುಗಿಸ್ಬೇಕು ನೀವು ಮುಗಿಸಿದ ಮೇಲೆ ಆರಾಮಾಗಿ ಕೂತ್ಕೋಬಹುದು ಕೆಲವು ಸಾಮಾನ್ಯ ತಿದ್ದುಪಡಿಗಳನ್ನು ನೋಡೋಣ ಅಭ್ಯಾಸ ಮಾಡಬೇಕಾದರೆ ಇವನ್ನು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ತೋಳುಗಳು ಹೊರಕ್ಕೆ ಚಾಚುವಾಗ ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು ಇದು ಹೊರಮುಖವಾದ ತಿರುಗುವಿಕೆ ನೀವು ಪ್ರಯತ್ನಿಸಿ ನಿಮ್ಮ ತೋಳುಗಳು ಒಳಕ್ಕೆ ಮಡಚುವಾಗ ಯಾವಾಗಲೂ ಗಳು ಒಳಮುಖವಾಗಿಯೇ ತಿರುಗಬೇಕು ಇದು ಒಳಮುಖ ತಿರುಗುವಿಕೆ ಇದನ್ನು ಒತ್ತಡದಿಂದ ವೇಗವಾಗಿ ಮಾಡಬೇಡಿ ಇದನ್ನು ನಿಧಾನವಾಗಿ ಹಾಗೂ ರಟ್ಟೆಗಳಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸೃಷ್ಟಿ ಮಾಡ್ತಾ ಮಾಡಬೇಕು ಆದರೆ ಶರೀರದ ಉಳಿದ ಭಾಗಗಳು ಬಿಗಿಯಾಗಬಾರ್ದು ಶರೀರದ ಉಳಿದ ಭಾಗಗಳು ಸಡಿಲ ಹಾಗೂ ಆರಾಮವಾಗಿರಬೇಕು ಒಂದು ದಿಕ್ಕಲ್ಲಿ ಅಭ್ಯಾಸವನ್ನು ಹೇಗೆ ಮಾಡುವುದು ಎಂದು ನಾವು ನೋಡಿದ್ವಿ ಈಗ ಎಲ್ಲಾ ನಾಲ್ಕು ದಿಕ್ಕುಗಳನ್ನು ನಾವೀಗ ನೋಡೋಣ ದಯವಿಟ್ಟು ಗಮನಿಸಿ ಆರಂಭಭಂಗಿ ಕೈಗಳು ನಿಮ್ಮ ಭುಜಗಳ ಮುಂದೆ ಕಣ್ಣುಗಳು ಮುಚ್ಚಿರ್ಲಿ ಮೊದಲನೆಯ ದಿಕ್ಕು ಪಕ್ಕಕ್ಕೆ ನೀವು ಉಸಿರನ್ನು ಬಿಡುವಾಗ ರಿಸ್ಟ್ಗಳನ್ನು ಹೊರಮುಖವಾಗಿ ತಿರುಗಿಸ್ತಾ ಕೈಗಳನ್ನು ಪಕ್ಕಕ್ಕೆ ನಿಧಾನವಾಗಿ ಚಾಚಿ ನೀವು ಉಸಿರನ್ನು ಎಳೆದುಕೊಳ್ಳುವಾಗ ರಿಸ್ಟ್ಗಳನ್ನು ಒಳಮುಖವಾಗಿ ತಿರುಗಿಸ್ತಾ ಕೈಗಳನ್ನು ಒಳಕ್ಕೆ ನಿಧಾನವಾಗಿ ಮಣಚಿ ಹೇಗೆ ನಿಮ್ಮ ತೋಳುಗಳು ಯಾವಾಗಲೂ ಭುಜಗಳ ಜೊತೆಗೆ ಚಲಿಸುತ್ತಿವೆ ಇದನ್ನು ಗಮನಿಸಿ ಇದು ಒಂದು ಸುತ್ತು ಇದನ್ನು ನೀವು ಮೂರು ಬಾರಿ ಮಾಡಿ ಎರಡನೆಯ ದಿಕ್ಕು ಮುಂದಕ್ಕೆ ಉಸಿರನ್ನು ಬಿಡುವಾಗ ತೋಳುಗಳನ್ನು ಮುಂದಕ್ಕೆ ಚಾಚಿ ರಿಸ್ಟ್ಗಳು ಹೊರಮುಖವಾಗಿ ತಿರುಗ್ಬೇಕು ಒಮ್ಮೆ ನಿಮ್ಮ ಕೈಗಳು ಪೂರ್ತಿಯಾಗಿ ಚಾಚಿದ ನಂತರ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಹಿಂದಕ್ಕೆ ತನ್ನಿ ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಒತ್ತಡ ಸೃಷ್ಟಿ ಮಾಡಬೇಕು ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಿ ಮೂರನೆಯ ದಿಕ್ಕು ಮೇಲಕ್ಕೆ ಉಸಿರನ್ನು ಬಿಡುತ್ತಾ ನಿಮ್ಮ ತೋಳುಗಳನ್ನು ಮೇಲಕ್ಕೆ ಚಾಚಿ ನಿಮ್ಮ ರಿಸ್ಟ್ಗಳು ಹೊರಮುಖವಾಗಿ ತಿರುಗ್ಬೇಕು ಉಸಿರನ್ನು ಎಳೆದುಕೊಳ್ಳುತ್ತಾ ತೋಳುಗಳನ್ನು ಕೆಳಗೆ ತನ್ನಿ ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗ್ಬೇಕು ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಿ ನಾಲ್ಕನೆಯ ದಿಕ್ಕು ಕೆಳಕ್ಕೆ ಉಸಿರನ್ನು ಬಿಡುತ್ತಾ ನಿಮ್ಮ ತೋಳುಗಳನ್ನು ಕೆಳಕ್ಕೆ ಚಾಚಿ ನಿಮ್ಮ ರಿಸ್ಟ್ಗಳು ಹೊರಮುಖವಾಗಿ ತಿರುಗ್ಬೇಕು ಉಸಿರನ್ನು ಒಳಗೆ ತೆಗೆದುಕೊಳ್ತಾ ತೋಳುಗಳನ್ನು ಮೇಲಕ್ಕೆ ತನ್ನಿ ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗ್ಬೇಕು ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಿ ಈಗ ನಾವು ಎಲ್ಲಾ ನಾಲ್ಕು ದಿಕ್ಕುಗಳಲ್ಲಿ ಮೂರು ಸುತ್ತುಗಳನ್ನು ಒಟ್ಟಿಗೆ ಮಾಡೋಣ ದಯವಿಟ್ಟು ನಿಲ್ಲಿ ಪ್ರಾರಂಭ ಭಂಗಿ ಪಾದಗಳು ಆರಾಮಾದ ಅಂತರದಲ್ಲಿರಲಿ ಸಮಾನಾಂತರವಾಗಿ ಇವೆಯೇ ಎಂದು ನೋಡ್ಕೊಳ್ಳಿ ಕೈಗಳು ನಿಮ್ಮ ಭುಜಗಳ ಎದುರಿನಲ್ಲಿರ್ಬೇಕು ತಲೆ ನೇರವಾಗಿದೆಯೇ ನೋಡ್ಕೊಳ್ಳಿ ಕಣ್ಣುಗಳು ಮುಚ್ಚಿರ್ಲಿ ಮೊದಲನೆಯ ದಿಕ್ಕು ಪಕ್ಕಕ್ಕೆ ಉಸಿರನ್ನು ಬಿಡುತ್ತಾ ರಿಸ್ಟ್ಗಳನ್ನು ಹೊರಮುಖವಾಗಿ ತಿರುಗಿಸ್ತಾ ನಿಮ್ಮ ತೋಳುಗಳನ್ನ ಪಕ್ಕಕ್ಕೆ ಚಾಚಿ ಉಸಿರನ್ನ ಎಳೆದುಕೊಳ್ಳುವಾಗ ರಿಸ್ಟ್ಗಳನ್ನು ಒಳಮುಖವಾಗಿ ತಿರುಗಿಸ್ತಾ ತೋಳುಗಳನ್ನ ಹಿಂದೆ ತನ್ನಿ ಎರಡನೆಯ ಸುತ್ತು ಉಸಿರನ್ನು ಬಿಡುತ್ತಾ ತೋಳುಗಳನ್ನು ಚಾಚಿ ತೋಳುಗಳು ನಿಮ್ಮ ಭುಜಕ್ಕೆ ನೇರವಾಗಿ ಚಲಸ್ತಿರ್ಬೇಕು ಉಸಿರನ್ನು ಒಳಗೆ ತೆಗೆದುಕೊಳ್ತಾ ಹಿಂದಕ್ಕೆ ತನ್ನಿ ಮೂರನೆಯ ಸುತ್ತು ನಿಮ್ಮ ಕೈಗಳನ್ನು ಹೊರಕ್ಕೆ ಚಾಚುವಾಗ ಉಸಿರು ಪೂರ್ಣವಾಗಿ ಹೊರಕ್ಕೆ ಹೋಗ್ಬೇಕು ಕೈಗಳು ಹಿಂದಕ್ಕೆ ಬರುವಾಗ ಉಸಿರನ್ನು ಪೂರ್ಣವಾಗಿ ಒಳಗೆ ತೆಗೆದುಕೊಳ್ಬೇಕು ಪ್ರಾರಂಭದ ಭಂಗಿಗೆ ಮರಳಿದ ನಂತರ ದಿಕ್ಕನ್ನು ಬದಲಾಯಿಸಿ ಎರಡನೆಯ ದಿಕ್ಕು ಮುಂದಕ್ಕೆ ಉಸಿರನ್ನು ಬಿಡುವಾಗ ತೋಳುಗಳನ್ನು ಮುಂದಕ್ಕೆ ಚಾಚಿ ರಿಸ್ಟ್ಗಳು ಹೊರಮುಖವಾಗಿ ಚಕ್ರಾಕಾರವಾಗಿ ತಿರುಗ್ಬೇಕು ಕೈಗಳನ್ನು ಪೂರ್ತಿಯಾಗಿ ಚಾಚಿದ ನಂತರ ಉಸಿರು ಎಳೆದುಕೊಳ್ತಾ ತೋಳುಗಳನ್ನ ಹಿಂದಕ್ಕೆ ತನ್ನಿ ಈಗ ರಿಸ್ಟ್ಗಳು ಒಳಮುಖವಾಗಿ ಚಕ್ರಾಕಾರವಾಗಿ ತಿರುಗ್ಬೇಕು ಎರಡನೆಯ ಸುತ್ತು ನಿಮ್ಮಿಂದ ಸಾಧ್ಯವಾಗುವಷ್ಟು ಬಿಗಿಯನ್ನು ಉಂಟುಮಾಡಿ ಮೂರನೆಯ ಸುತ್ತು ರಿಸ್ಟ್ಗಳನ್ನು ತಿರುಗಿಸುವಾಗ ಹಸ್ತಗಳು ಕೂಡ ತೆರೆದು ಹಾಗೂ ಮುಚ್ಚುತ್ತಿರಬೇಕು ಹಸ್ತಗಳು ತೆರೆದಾಗ ಎಲ್ಲ ಐದೂ ಬೆರಳುಗಳು ಬಿಡಿ ಹರಡಿರಬೇಕು ಮೂರನೆಯ ದಿಕ್ಕು ಮೇಲಕ್ಕೆ ಉಸಿರನ್ನು ಬಿಡುತ್ತಾ ತೋಳುಗಳನ್ನು ಮೇಲಕ್ಕೆ ಚಾಚಿ ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು ಉಸಿರನ್ನು ಒಳಗೆ ಎಳೆದುಕೊಳ್ತಾ ತೋಳುಗಳನ್ನು ಕೆಳಗೆ ತನ್ನಿ ಈಗ ರಿಸ್ಟ್ಗಳು ಒಳಮುಖವಾಗಿ ತಿರುಗ್ಬೇಕು ಎರಡನೆಯ ಸುತ್ತು ತೋಳುಗಳು ಭುಜಗಳ ನೇರದಲ್ಲಿಯೇ ಚೆಲಿಸಬೇಕು ಮೂರನೆಯ ಸುತ್ತು ಇದನ್ನು ವೇಗವಾಗಿ ಮಾಡಬೇಡಿ ಬಿಗಿಯನ್ನು ಕಳೆದುಕೊಳ್ಳದೆ ನಿಧಾನವಾಗಿ ಮಾಡಿ ನಾಲ್ಕನೆಯ ದಿಕ್ಕು ಕೆಳಕ್ಕೆ ಉಸಿರನ್ನು ಬಿಡುತ್ತಾ ತೋಳುಗಳನ್ನು ಕೆಳಕ್ಕೆ ಚಾಚಿ ರಿಸ್ಟ್ಗಳು ಹೊರಮುಖವಾಗಿ ತಿರುಗ್ಬೇಕು ಉಸಿರನ್ನು ಒಳಗೆ ಎಳೆದುಕೊಳ್ತಾ ತೋಳುಗಳನ್ನು ಮೇಲಕ್ಕೆ ತನ್ನಿ ಈಗ ರಿಸ್ಟ್ಗಳು ಒಳಮುಖವಾಗಿ ತಿರುಗ್ಬೇಕು ಎರಡನೆಯ ಸುತ್ತು ಉಸಿರನ್ನು ಕಟ್ಟಬೇಡಿ ಮೂರನೆಯ ಸುತ್ತು ತೋಳುಗಳು ಭುಜಗಳ ನೇರದಲ್ಲಿ ಶರೀರದ ಸಮೀಪದಲ್ಲಿಯೇ ಚಲಿಸಬೇಕು ಮುಗಿಸಿದ ನಂತರ ತೋಳುಗಳಿಗೆ ವಿರಾಮ ನೀಡಿ ಆರಾಮವಾಗಿ ಕುಳಿತುಕೊಳ್ಳಿ